ರಾಮಾಯಣ ಪ್ರತಿ ಹಳ್ಳಿಗೂ ಕನೆಕ್ಟ್ ಆಗುತ್ತೆ. ಸೊ ಗಾಜನೂರು ನಮ್ಮ ಒಂದು ಪ್ರೀತಿಯ ಹಳ್ಳಿ. ಸೊ ಅಲ್ಲಿ ಒಂದ್ ಎರಡ್ ಮೂರ್ ಸೀನ್ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ ಈಗ. ಸೊ ಎಲ್ಲ ಹಳ್ಳಿಗೂ ಇದು ಕನೆಕ್ಟ್ ಆಗುತ್ತೆ. ಈ ಪೋಸ್ಟರ್ ನನಗೂ ಒಂದು ಸರ್ಪ್ರೈಸ್. ಬಟ್ ಏನೇ ಇದ್ರೂ ಎಲ್ಲ ತಾತನ ಆಶೀರ್ವಾದ ಯಾವಾಗ್ಲೂ ಇರ್ಲಿ ಅಂತ ಶ್ರೀಕಾಂತ್ ಅವರು ಈ ಪೋಸ್ಟರ್ ಮಾಡಿದ್ರು ಅಂತ ಅನ್ಸುತ್ತೆ. ಅವತ್ತಿನ ಸಂದರ್ಭ ನೆನ್ಸ್ಕೊಂಡು ಅವಾಗ ನನ್ ತುಂಬಾ ಚಿಕ್ಕ ಹುಡುಗ ಇದೆ. ಬಟ್ ತಾತನ ಅದೇ ಪ್ರತಿದಿನ ಎದ್ದ ತಕ್ಷಣ ಫಸ್ಟ್ ನೋಡೋ ಫೋಟೋನೇ ಅವ್ರದ್ದು. ಅವ್ರನ್ನೇ ಅವ್ರನ್ನ ನಮಸ್ಕಾರ ಮಾಡ್ಬಿಟ್ಟೆ ಮನೆಯಿಂದ ಆಚೆ ಬರೋದು. ಸೊ ಅವ್ರು ಯಾವಾಗ್ಲೂ ಇಲ್ಲೇ ಇರ್ತಾರೆ. ಅವರು ಚಿಕ್ಕಪ್ಪ ಯಾವಾಗ್ಲೂ ಇಲ್ಲೇ ಇರ್ತಾರೆ. ತಾತನ ಸಿನಿಮಾ ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಈ ಹಳ್ಳಿ ಕತೆ ಅಂದ ತಕ್ಷಣ ತುಂಬಾ ಖುಷಿ ಆಯ್ತು. ನಾನು ಆಕ್ಚುಲಿ ಲೊಕೇಶನ್ ನೋಡಕ್ಕೆ ಹಳ್ಳಿಗೆ ಹೋಗಿದ್ವಿ 5 ಇಯರ್ಸ್ ಹಿಂದೆ. ಸೊ ಅವಾಗ ನಾನು ಡಿಸೈಡ್ ಮಾಡಿದ್ರೆ ನನ್ಗೆ ಸಿಟಿ ಸೆಟ್ ಆಗೋದೇ ಇಲ್ಲ ಅಂತ. ಬರೀ ಶೂಟಿಂಗ್ ಇದಾಗ ಮಾತ್ರ ಈ ಸಿಟಿಗೆ ಬರ್ತೀನಿ, ಇಲ್ಲಾಂದ್ರೆ ಗ್ಯಾರಂಟಿ ಯಾವಾಗ್ಲೂ ಹಳ್ಳಿಯಲ್ಲೇ ಇರ್ಬೇಕಂತ ಡಿಸೈಡ್ ಆಗಿದೆ. ಹಣ ಬೇಕೆ, ತಕ್ಷಣ ಹಣ ಬೇಕೆ, ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ. ರಾಮಾಯಣ ಪ್ರತಿ ಹಳ್ಳಿಗೂ ಕನೆಕ್ಟ್ ಆಗುತ್ತೆ. ಸೊ ಗಾಜನೂರು ನಮ್ಮ ಒಂದು ಪ್ರೀತಿಯ ಹಳ್ಳಿ. ಸೊ ಅಲ್ಲಿ ಒಂದ್ ಎರಡ್ ಮೂರ್ ಸೀನ್ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ ಈಗ. ಸೊ ಎಲ್ಲ ಹಳ್ಳಿಗೂ ಇದು ಕನೆಕ್ಟ್ ಆಗುತ್ತೆ. ಈ ಪೋಸ್ಟರ್ ನನಗೂ ಒಂದು ಸರ್ಪ್ರೈಸ್. ಬಟ್ ಏನೇ ಇದ್ರೂ ಎಲ್ಲ ತಾತನ ಆಶೀರ್ವಾದ ಯಾವಾಗ್ಲೂ ಇರ್ಲಿ ಅಂತ ಶ್ರೀಕಾಂತ್ ಅವರು ಈ ಪೋಸ್ಟರ್ ಮಾಡಿದ್ರು ಅಂತ ಅನ್ಸುತ್ತೆ. ಅವತ್ತಿನ ಸಂದರ್ಭ ನೆನ್ಸ್ಕೊಂಡು ಅವಾಗ ನನ್ ತುಂಬಾ ಚಿಕ್ಕ ಹುಡುಗ ಇದೆ. ಬಟ್ ತಾತನ ಅದೇ ಪ್ರತಿದಿನ ಎದ್ದ ತಕ್ಷಣ ಫಸ್ಟ್ ನೋಡೋ ಫೋಟೋನೇ ಅವ್ರದ್ದು. ಅವ್ರನ್ನೇ ಅವ್ರನ್ನ ನಮಸ್ಕಾರ ಮಾಡ್ಬಿಟ್ಟೆ ಮನೆಯಿಂದ ಆಚೆ ಬರೋದು. ಸೊ ಅವ್ರು ಯಾವಾಗ್ಲೂ ಇಲ್ಲೇ ಇರ್ತಾರೆ. ಅವರು ಚಿಕ್ಕಪ್ಪ ಯಾವಾಗ್ಲೂ ಇಲ್ಲೇ ಇರ್ತಾರೆ. ತಾತನ ಸಿನಿಮಾ ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಈ ಹಳ್ಳಿ ಕತೆ ಅಂದ ತಕ್ಷಣ ತುಂಬಾ ಖುಷಿ ಆಯ್ತು. ನಾನು ಆಕ್ಚುಲಿ ಲೊಕೇಶನ್ ನೋಡಕ್ಕೆ ಹಳ್ಳಿಗೆ ಹೋಗಿದ್ವಿ 5 ಇಯರ್ಸ್ ಹಿಂದೆ. ಸೊ ಅವಾಗ ನಾನು ಡಿಸೈಡ್ ಮಾಡಿದ್ರೆ ನನ್ಗೆ ಸಿಟಿ ಸೆಟ್ ಆಗೋದೇ ಇಲ್ಲ ಅಂತ. ಬರೀ ಶೂಟಿಂಗ್ ಇದಾಗ ಮಾತ್ರ ಈ ಸಿಟಿಗೆ ಬರ್ತೀನಿ, ಇಲ್ಲಾಂದ್ರೆ ಗ್ಯಾರಂಟಿ ಯಾವಾಗ್ಲೂ ಹಳ್ಳಿಯಲ್ಲೇ ಇರ್ಬೇಕಂತ ಡಿಸೈಡ್ ಆಗಿದೆ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ.